ಹಾಯ್ ಫ್ರೆಂಡ್ಸ್ ಇದೊಂದು ನೆಟ್ಟೆಡ್ ಸ್ಲೀವ್ಸ್ ಡಿಸೈನು ಮಾಮೂಲಿ ಕೆಳಗಡೆ ವಿ ಶೇಪಲ್ಲಿ ಕಟಿಂಗ್ ಮಾಡಿ ನೆಟ್ ಅಟ್ಯಾಚ್ ಮಾಡಬೇಕು ಎಕ್ಸ್ಟ್ರಾ ನೆಟ್ ಕೊಡಬೇಕು ಆ ಥರ ಡಿಸೈನ್ ಇದು ಇದು ಒಂಥರ ಚೆನ್ನಾಗಿರುತ್ತೆ ಯಾವ ಯಾವ ಬ್ಲೌಸ್ಗಾದ್ರೂ ನೀವು ಈ ರೀತಿ ಮಾಡ್ಕೊಬೋದು ನಾನಿಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿಲ್ಲ ಅದು ಆಲ್ರೆಡಿ ಲೈನ್ ಕಟ್ ಮಾಡಿರೋದನ್ನು ಆ ಶೇಪಾಗಿ ಒಂಥರ ಗೋಪುರದ ಥರ ಕೆಳಗಡೆ ಗೋಪುರದ ಥರ ಬರುತ್ತೆ ಅಲ್ಲಿಗೆ ಬೇಕಾದ್ರೆ ದಾರನಾರು ಇಟ್ಕೊಬೋದು ಇವರು ನೆಟ್ಟೆ ನೆಟ್ಟ ಹಾಕ್ಬೇಕು ಅಂತ ಹೇಳಿದ್ರು ಅದೇ ಕಲರ್ ತಂದು ಹಾಕ್ತಾ ಇರೋದು ಈ ರೀತಿ ಸ್ಟಿಚ್ ಆದ್ಮೇಲೆ ನ್ಯಾಚ್ ಹಾಕ್ಕೊಂಬಿಟ್ಟು ಅದನ್ನು ಉಲ್ಟ ತಿರುಗಿಸ್ಕೊಬೇಕು ಅಂದರೆ ಸ್ಲೀವ್ ಡಿಸೈನ್ಸಲ್ಲಿ ಇದೊಂದು ಚೆನ್ನಾಗಿದೆ ಡಿಸೈನು ఈ రీతి స్లీవ్ డైన్ నిట్టల్ మాట్బోదు అంత ಈ ರೀತಿ ಉಲ್ಟ ತಿರ್ಗಿಸ್ಕೊಂಡ್ಬಿಟ್ಟಿದ್ದೆ ಫಸ್ಟು ನಾವು ಲೈನಿಂಗ್ನೇ ನಮ್ಗೆ ಯಾವ ಶೇಪಿಗೆ ಕಟ್ ಮಾಡ್ಕೋಬೇಕು ಆ ಶೇಪ್ಗೆ ಮೇನು ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡಿ ಕಟ್ ಮಾಡಿಕೊಂಡು ಉಲ್ಟ ತಿರುಗಿಸ್ಕೊಂಡು ಆಮೇಲೆ ಏನು ನಾವು ನೆಟ್ ಹಾಕ್ಬೇಕಿರೋ ಅಂದ್ಕೊಂಡಿರ್ತೀವಲ್ಲ ನಾವು ಕಟ್ ಮಾಡಿರೋ ಪೀಸ್ ಇಟ್ಕೋಬೇಕು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಆ ಪೀಸು ಅದನ್ನು ಕರೆಕ್ಟಾಗಿ ನೆಟ್ಟೆಡ್ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಆ ನೆಟ್ಟೆಡನ್ನೇ ಇದಕ್ಕೆ ಅಟ್ಯಾಚ್ ಮಾಡೋದು ಆಮೇಲೆ ಸುತ್ತ ಅಟ್ಯಾಚ್ ಮಾಡ್ಕೊಳ್ಳೋದು ಆ ಥರ ತುಂಬ ಸಿಂಪಲ್ ಡಿಸೈನ್ ಇದು ಅಂದರೆ ನೋಡೋಕೆ ಲುಕ್ಕಾಗಿ ಕಾಣಿಸುತ್ತೆ ಆಮೇಲೆ ಈ ಥರ ಪ್ಯಾಚ್ ಕೊ ಪ್ಯಾಚ್ ಥರ ನೆಟ್ಟೆಡನ್ನ ಪ್ಯಾಚ್ ಕೊಟ್ಟು ಮಾಡುವಂಥ ಡಿಸೈನು ನಾವು ಮಾಮೂಲಿ ಓಪನ್ ಇಟ್ಟಾಗ ಒಂದು ಸ್ವಲ್ಪ ಕಾಣಿಸ್ತಾ ಇರಲಿ ಅಂದ್ಬಿಟ್ಟು ಕೆಲವ್ರು ನೆಟ್ಟಿಡ್ಸ್ಕೊತಾರಲ್ಲ ಆ ಥರ ಇದು ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಚ ಒಂಥರ ನ್ಯೂ ಡಿಸೈನಲ್ಲಿ ಬೇಕು ಅಂತ ಇರೋರು ಈ ಥರ ಡಿಸೈನ್ ಬೇಕಾದ್ರೆ ನೋಡಿ ಈ ರೀತಿ ಆಲ್ರೆಡಿ ನೆಟ್ಟನ್ನ ಸ್ಟಿಚ್ ಮಾಡಿದ್ದೀನಿ ಕೆಳಗಡೆ ಇವಾಗ ನಾವು ಏನು ಬ್ಲೌಸು ನೆಟ್ಗೆ ಇದು ಲೈನಿಂಗ್ ಕಟ್ ಮಾಡಿದ್ವಲ್ಲ ಅದು ಮಾರ್ಕ್ ಮಾಡ್ಕೊಂಬಿಟ್ಟು ಅದರ ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚ್ ಮಾಡೋದು ಅಷ್ಟೇ ಇದು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಬರುತ್ತೆ ಎರಡು ಸ್ಲೀವ್ಸನ್ನು ಮಧ್ಯ ಈ ರೀತಿ ಸ್ಟಿಚ್ ಮಾಡಿದ್ರೆ ಹಿಂಗೆ ಬರುತ್ತೆ ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್